नमस्कार वीक्षकरे, वेलकम बैक टू माय चैनल। सो इवत्तिन वीडियो नानु निम्म हत्र निम्म प्रीतिय विषयवागि नानु टारो रीडिंग ना माड्तीनि। सो नीवेन् माड्बेकागुत्ते, इल्लि मूरु कार्ड पैल इदे, मोदलनेदु एरडनेदु हागू मूरनेदु, निमगे यावुदु रेसोनेट अन्सुत्ते, यावुदु कनेक्ट आगुत्ते अदन्न सेलेक्ट माड्बेकागुत्ते। सो नीवु इष्टपडुवंत व्यक्ति अंद्रे नीवु अवर मदुवे आगिदे ಅಂದರೆ ನೀವು ಅವ್ರನ್ನ ಮದುವೆ ಆಗಿದ್ದೀರಾ, ನಿಮ್ಮ ಪರ್ಸನ್ನ ನೆನೆಸ್ಕೊಳ್ಳಿ, ಹಾಗೂ ನೀವು ಮದುವೆ ಮಾಡ್ಕೋಬೇಕು ಅನ್ನುವಂಥ ಪ್ಲ್ಯಾನ್ ಇದೆ ಅವ್ರನ್ನ ನೆನೆಸ್ಕೊಳ್ಳಿ। ಸೊ ಬೇಸಿಕ್ಲಿ ನೀವು ಪ್ರೀತಿಸುವಂಥ ವ್ಯಕ್ತಿಯನ್ನು ನೆನೆಸಿಕೊಂಡು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ। ನಿಮ್ಮ ಲವ್ ಲೈಫ್ ಹೇಗಿದೆ, ಹೇಗಿರುತ್ತೆ, ಹಾಗೂ ಏನು ಫ್ಯೂಚರ್ ಬರುತ್ತೆ ಅನ್ನುವ ವಿಷಯವಾಗಿ ನಾನು ರೀಡಿಂಗ್ನ ಮಾಡ್ತೀನಿ। ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ। ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚೆನೇ ಅಪಾಯಿಂಟ್ಮೆಂಟ್ನ ಪಡೆಯಬೇಕಾಗತ್ತೆ। ಆ್ಯಂಡ್ ಅದಕ್ಕೆ ಮುಂಚೆ ನಾವು ಈ ಒಂದು ದೇವ್ರನ್ನ ನೆನೆಸ್ಕೊಳ್ಳೋಣ, ಗಣೇಶ। ಇದು ನಾನು ಜಸ್ಟ್ ರೀಸೆಂಟಾಗಿ ಫ್ಯೂ ಡೇಸ್ ಬ್ಯಾಕ್ ತಂದಿದ್ದು। ನಾನು ಇದನ್ನು ಏನಕ್ಕೆ ನಿಮಗೆ ತೋರಿಸ್ತಿದ್ದೀನಿ ಅಂದರೆ, ಲುಕ್ ಎಟ್ ದ ಫಿನಿಶಿಂಗ್। ಇದು ಕಾಪರ್ನಲ್ಲಿ, ಬ್ಲ್ಯಾಕ್ ಕಾಪರ್ನಲ್ಲಿ ಮಾಡಿರುವಂಥದ್ದು, ಚಿತ್ರಕಲಾ ಪರಿಷತ್ನಲ್ಲಿ ನಾ ತಂದಿದ್ದು। ಲುಕ್ ಎಟ್ ದ ಫಿನಿಶಿಂಗ್, ಪಾದ ಹೇಗಿದೆ, ಎಷ್ಟು ಚೆನ್ನಾಗಿ ಕಾರ್ವಿಂಗ್ ಮಾಡಿದ್ದಾರೆ, ತುಂಬ ಅಮೇಝಿಂಗ್ ಆಗಿದೆ ಕಾರ್ವಿಂಗ್। ಲುಕ್ ಎಟ್ ಇಟ್, ಆ್ಯಂಡ್ ಹೆವಿಯಾಗೂ ಇದೆ ಇದು, ಲುಕ್ ಎಟ್ ದ್ಯಾಟ್। ನಂಗೆ ತುಂಬ ಅದ್ಭುತ ಅನ್ನಿಸ್ತು, ದ ವೇ ಕಾರ್ವಿಂಗ್ ಮಾಡಿದಾರಲ್ಲ, ತುಂಬ ಅದ್ಭುತ ಅನ್ನಿಸ್ತು ಇದು। ಆ್ಯಂಡ್ ಇಟ್ಸ್ ಮೆಡಿಟೇಟಿಂಗ್, ಮೆಡಿಟೇಷನ್ ಮಾಡ್ತಾ ಇದೆ ಗಣೇಶ, ಇದರಲ್ಲಿ ತುಂಬಾ ಮುದ್ದಾಗಿದೆ ಇದು। ಆ್ಯಂಡ್ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಶೋ ಯು। ಇದರ ಬೆಲೆ ನೀವು ಕೇಳ್ಬೋದು, ಇಲ್ಲೇ ಬರೆದಿದ್ದಾರೆ 2280 ಕೊಟ್ಟೆ ನಾನು ಇದಕ್ಕೆ, ಬಟ್ ಇಟ್ಸ್ ವರ್ತ್। ಓಕೆ, ಹಿಯರ್ ಯು ಗೋ। ಸೊ ಈ ಒಂದು ಫಸ್ಟ್ ಕಾರ್ಡ್ ಪೈಲ್ನ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರು ರೀಡಿಂಗ್ ಮಾಡ್ತೀನಿ, ಅದಾದ ನಂತರ ಸೆಕೆಂಡ್ ಆ್ಯಂಡ್ ಥರ್ಡ್, ಹಾಗೆ ಯಾವಾಗಲೂ ನಾ ಮಾಡೋದಲ್ವಾ। ಸೊ ದಟ್ಸ್ ಹೌ ಇಟ್ ಗೋಸ್। ಸೊ ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿರೋ ರೀಡಿಂಗ್ ಮಾಡ್ತೀನಿ। ನಿಮ್ಮ ಪ್ರೀತಿಯ ವಿಷಯವಾಗಿ ಏನಿದೆ ಹಾಗೂ ಮೆಸೇಜಸ್। ಫೋರ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಅದಾದ ನಂತರ ಸ್ಟ್ರೆಂತ್ ಇದೆ ರಿಲೇಷನ್ಶಿಪ್ನಲ್ಲಿ, ವರ್ಲ್ಡ್ ಬಿಗ್ ಚೇಂಜ್ ಬರ್ತಾ ಇದೆ ರಿಲೇಷನ್ಶಿಪ್, ಪ್ರೆಸೆಂಟ್ ಪವರ್ಸ್ ಚೆನ್ನಾಗಿದೆ, ಲೆಟ್ ಗೋ। ಓಕೆ, ಸೊ ಇಲ್ಲಿ ಕಾರ್ಡ್ ಪೈಲ್ ನಿಮ್ಗೆ ಏನು ತೋರಿಸ್ತಾ ಇದೆ ಅಂದರೆ, ತುಂಬಾ ಹಣಕಾಸಿನ ವಿಷಯವಾಗಿ ಪ್ರಾಬ್ಲಮ್ಸ್ ಇದೆ ರಿಲೇಷನ್ಶಿಪ್ನಲ್ಲಿ, ಅದನ್ನು ನೋಡ್ತಾ ಇದ್ದೀನಿ ಒಂದು। ಆ್ಯಂಡ್ ಒಬ್ಬರು ಓಪನ್ ಅಪ್ ಆಗ್ತಾ ಇಲ್ಲ, ಇನ್ನೊಬ್ರು ತುಂಬ ಓಪನ್ ಅಪ್ ಆಗ್ತಾ ಇದ್ದಾರೆ, ಸೊ ಹಾಗಿದೆ, ಇಂಬ್ಯಾಲೆನ್ಸ್ ಇದೆ ರಿಲೇಷನ್ಶಿಪ್ನಲ್ಲಿ। ಆದರೆ ಸೆಂಟರ್ಡ್ ಎನರ್ಜಿ ಇರೋದು ಸ್ಟ್ರೆಂತ್, ವಿಚ್ ಇಸ್ ಅ ಗುಡ್ ಸೈನ್। ರೂಟೆಡ್ ಎನರ್ಜಿ ಸ್ಟ್ರೆಂತ್ ಆಗಿರೋದ್ರಿಂದ ನಿಮ್ಮ ಅವರ ರಿಲೇಷನ್ಶಿಪ್ ಇನ್ಫಿನಿಟಿ ಅಂದರೆ ಸ್ಟ್ರಾಂಗ್ ಆಗೇ ಇರುತ್ತೆ, ಬಾಂಡಿಂಗ್ ಚೆನ್ನಾಗಿದೆ। ಕೆಲವೇ ತಿಂಗಳಲ್ಲಿ ಒಂದು ದೊಡ್ಡ ಬದಲಾವಣೆ, ಒಳ್ಳೆಯ ಬದಲಾವಣೆ ಬರುತ್ತೆ, ಗುಡ್ ನ್ಯೂಸ್ ನೀವು ನಿಮ್ಮ ರಿಲೇಷನ್ಶಿಪ್ ವಿಷಯವಾಗಿ ಕೇಳ್ತೀರಾ, ದಿಸ್ ಇಸ್ ಅಗೇನ್ ಅ ಗುಡ್ ಸೈನ್। ಪಾಸ್ಟಿಗೆ ಹೋಲಿಸಿದ್ರೆ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ತುಂಬ ಚೆನ್ನಾಗಿದೆ, ಪ್ರೆಸೆಂಟ್ ಪವರ್ ಇವೆರಡೂ ಕೂಡ ಒಂದೇ ಕಾರ್ಡ್ ಅಂತ ಹೇಳ್ತೀವಿ, ಪವರ್ ಸ್ಟ್ರೆಂತ್ ಈ ಥರ ಇದೆ। ಸೊ ನಿಮ್ಮ ಬಂಧ ಇದೆಯಲ್ಲ, ಬಾಂಡಿಂಗ್ ಇಸ್ ವೆರಿ ಸ್ಟ್ರಾಂಗ್, ಯಾರು ಏನು ಮಾಡೋಕ್ಕಾಗಲ್ಲ, ಅಂದರೆ ನಿಮ್ಮ ರಿಲೇಷನ್ಶಿಪ್ ಹಾಳಾಗೋದಿದ್ರೆ ಅದು ನೀವೇ ಕಾರಣ ಆಗಿರ್ತೀರಿ ಹೊರತು ಬೇರೆ ಯಾರು ಏನು ಮಾಡೋಕ್ಕಾಗಲ್ಲ, ಅಷ್ಟು ಬಾಂಡಿಂಗ್ ಚೆನ್ನಾಗಿದೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಡುವೆ। ಆದರೆ ಈಗೋ ಕ್ಲಾಶಸ್ ತುಂಬ ಇದೆ, ನಾನು ಅನ್ನುವ ಇದು ಅಹಂ ಭಾವನೆ ಒಬ್ಬ ವ್ಯಕ್ತಿಗೆ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಜಾಸ್ತಿ ಇದೆ, ಅಂದರೆ ನೀವೇ ಆಗಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಆಗಿರಬಹುದು। ಸೊ ಆ ಒಂದು ಈಗೋ ಅಹಂ ಭಾವನೆಯನ್ನು ತೆಗೆದು ಹಾಕಬೇಕು, ಲೆಟ್ ಗೋ
ಕೆಟ್ಟದ್ದನ್ನು ತೆಗೆದು ಹಾಕಿ ಮುಂದೆ ಹೋದರೆ ತುಂಬ ಒಳ್ಳೆಯದಾಗುತ್ತೆ. ನೀವು ಆ ಒಂದು ಅಹಂಕಾರವನ್ನು ಅಥವಾ ನಾನೇ ಗೆಲ್ಲಬೇಕು ಅನ್ನುವಂಥ ಭಾವನೆ ಇಟ್ಕೊಂಡು ನಾನು ಮಾಡಿದ್ದೇ ಸರಿ ಅನ್ನೋ ರೀತಿಯಾಗಿ ವರ್ತಿಸ್ತಾ ಹೋದರೆ ರಿಲೇಷನ್ಶಿಪ್ ಹಾಳಾಗುವ ಸಾಧ್ಯತೆ ಇದೆ. ಆದರೆ ಫ್ಯೂಚರ್ ಚೆನ್ನಾಗಿರೋದ್ರಿಂದ ಇಟ್ಸ್ ಕಮಿಂಗ್ ಔಟ್ ವೆಲ್. ಈ ರಿಲೇಷನ್ಶಿಪ್ನಲ್ಲಿ ಮದುವೆ ಇನ್ನೂ ಆಗಿಲ್ಲ ಅಂದರೆ ಮದುವೆ ಖಂಡಿತವಾಗ್ಲೂ ಆಗುತ್ತೆ. ಇದು ಜನರಲ್ ರೀಡಿಂಗ್ ಯುನೋ, ಆದರೂ ರೆಸೊನೇಟ್ ಆಗುತ್ತೆ. ಬಟ್ ನೀವು ಇಂಡಿವಿಜುವಲ್ ಆಗಿ ತೊಗೊಂಡ್ರೆ ಏನಾಗುತ್ತೆ, ನೀವು ಕೇಳುವ ಪರ್ಟಿಕ್ಯುಲರ್ ಕ್ವೆಶನ್ಗೆ ಉತ್ತರ ಸಿಗುತ್ತೆ. ಜನ್ರಲ್ ಆಗಿ ನೋಡಿದಾಗ ನಿಮ್ಮ ಲವ್ ಲೈಫ್ ಅದ್ಭುತವಾಗಿದೆ 6 ಮಂತ್ಸ್. ಆ್ಯಂಡ್ ಆಸ್ ಐ ಸೆಡ್, ದೊಡ್ಡ ಬದಲಾವಣೆ ಕೂಡ ನಿಮ್ಮ ಪ್ರೀತಿಯ ವಿಷಯವಾಗಿ ನಡೆಯುತ್ತೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ನೆಕ್ಸ್ಟ್ ಕಾರ್ಡ್ ಪೈಲ್ ಹೋಗ್ತೇನೆ ನಾನೀಗ. ಸೊ ನೆಕ್ಸ್ಟ್ ಯಾವುದು, ಇದನ್ನು ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತೀನಿ. ಸೆಕೆಂಡ್ ಕಾರ್ಡ್ ಪೈಲ್, ಸೆಕೆಂಡ್ ಕಾರ್ಡ್ ಪೈಲ್ನ ಯಾರು ಸೆಲೆಕ್ಟ್ ಮಾಡಿದ್ದೀರಾ ಅವರ ರೀಡಿಂಗ್ ಈಗ ಮಾಡ್ತೀನಿ. ನಿಮ್ಮ ಪ್ರೀತಿಯ ವಿಷಯವಾಗಿ ಏನಿದೆ ಹಾಗೂ ಫ್ಯೂಚರ್ ಏನಾಗುತ್ತೆ ಅನ್ನುವ ವಿಷಯವಾಗಿ. ನೈನ್ ಆಫ್ ಕಪ್ಸ್ ಬರ್ತಾ ಇದೆ, ನೈನ್ ಆಫ್ ಸ್ಕ್ವಾಡ್ಸ್ ಬರ್ತಾ ಇದೆ, ಸೆವೆನ್ ಆಫ್ ಕಪ್ಸ್ ಬರ್ತಾ ಇದೆ. ಫ್ಯಾಮಿಲಿ ಫ್ರೆಂಡ್ಸ್ ಆ್ಯಂಡ್ ಗೈಡ್ಸ್ ಅದಾದ ನಂತರ ಸೆಂಡೆಡ್ ಮಾಸ್ಟರ್ಸ್ ಬರ್ತಾ ಇದೆ. ಓಕೆ, ಪ್ರಾಬ್ಲಮ್ಸ್ ಇದೆ ರಿಲೇಷನ್ಶಿಪ್ನಲ್ಲಿ, ಬೇಸಿಕ್ಲಿ ಅದನ್ನೇ ನೋಡ್ತಾ ಇದ್ದೀನಿ. ಇಲ್ಲಿ ಏನಾಗ್ತಾ ಇದೆ, 9 & 9 ನಂಬರ್ ಬಂದಿದೆ, ಆಡ್ ನಂಬರ್ಸ್ ಬಂದಿದೆ. ಇಲ್ಲಿ ಒಬ್ಬರು ತುಂಬ ಖುಷಿಯಾಗಿದ್ದಾರೆ, ಇನ್ನೊಬ್ಬರು ತುಂಬ ದುಃಖಾನ ಅನುಭವಿಸ್ತಿದ್ದಾರೆ. ಸೊ ನೋಡ್ಬೋದು, ಇಲ್ಲಿ ಒಬ್ಬ ವ್ಯಕ್ತಿ ಈ ರಿಲೇಷನ್ಶಿಪ್ನಲ್ಲಿ ನೋವನ್ನು ಅನುಭವಿಸ್ತಿದ್ದಾರೆ, ನಿದ್ದೆ ಮಾಡೋಕ್ಕೂ ಆಗ್ತಾ ಇಲ್ಲ, ಅಷ್ಟು ಮನಸ್ಸಿಗೆ ನೋವು ಉಂಟಾಗಿದೆ. ಹಾಗೆ ಆಪೋಸಿಟ್ ಆಗಿ ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಅಂದರೆ ಪಾರ್ಟ್ನರ್, ನಿಮ್ಮ ಪಾರ್ಟ್ನರ್ ಅಥವಾ ನೀವೇ ಆಗಿರ್ಬೋದು, ಅತಿಯಾದ ಖುಷಿಯಲ್ಲಿ ಇದ್ದಾರೆ. ಈ ಥರ ಒಂದು ಕಾರ್ಡ್ ಇದು. ಒಬ್ರಿಗೊಬ್ರು ಟೈಮ್ ಕೊಡ್ತಾ ಇಲ್ಲ, ಒಬ್ರಿಗೆ ಒಬ್ರು ಹರ್ಟ್ ಜಾಸ್ತಿ ಮಾಡ್ತಾ ಇದ್ದೀರಾ, ಇಂಬ್ಯಾಲೆನ್ಸ್ ಜಾಸ್ತಿ ಇದೆ. 7 of Cups ಬಂದಿರೋದ್ರಿಂದ ಇನ್ನು ಒಂದು ಫ್ಯೂ ಮಂತ್ಸ್ ಸ್ವಲ್ಪ ಕಷ್ಟವಾಗೇ ಇರುತ್ತೆ. ಯಾಕೆಂದರೆ ನಿಮ್ಮನ್ನು ಅವರು ಪ್ರಿಯಾರಿಟೀಲಿ ಇಟ್ಕೊಳ್ಳೋಲ್ಲ. ನೀವು ಇಷ್ಟಪಡುವಂಥ ವ್ಯಕ್ತಿ, ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಪ್ರಿಯಾರಿಟೀಲಿ ಇಟ್ಟಿಲ್ಲ ಹಾಗೂ ಅದರಿಂದ ನೋವು ಕೊಡ್ತಾ ಇದ್ದರೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ. ಆದರೆ ನಿಮ್ಮ ರಿಲೇಷನ್ಶಿಪ್ 6 ಮಂತ್ಸ್ ಆದ ನಂತರವೇ ಸರಿ ಹೋಗುತ್ತೆ, ಅದುವರೆಗೂ ಸ್ವಲ್ಪ ಕಷ್ಟಗಳಿದೆ. 4 Ascended Masters ಅಂದರೆ 4 ಡೈರೆಕ್ಷನಿಂದ ಬ್ಲೆಸ್ಸಿಂಗ್ಸ್ ಚೆನ್ನಾಗಿದೆ ನಿಮ್ಮ ರಿಲೇಷನ್ಶಿಪ್ಗೆ. ಅಂದರೆ ದೊಡ್ಡದಾಗಿರುವಂಥ ಆಘಾತ ಏನೂ ಆಗಲ್ಲ, ಆದರೆ ಪ್ರಾಬ್ಲಮ್ಸ್ ಇದೆ. ಯಾಕೆ ಅಂದರೆ ನಿಮ್ಮ ಪಾರ್ಟ್ನರ್ ತುಂಬಾ ಸೆಲ್ಫಿಶ್ ಆಗಿ ವರ್ತಿಸ್ತಾ ಇದ್ದಾರೆ, ನಾನೇ ಖುಷಿಯಾಗಿರಬೇಕು ಈ ಥರ, ತನ್ನ ಕಂಫರ್ಟ್ ಬಗ್ಗೆನೇ ತಾನು ಯೋಚನೆ ಮಾಡ್ತಿರೋದು, ರೆಸ್ಪಾನ್ಸಿಬಿಲಿಟಿ ಸರಿಯಾಗಿ ತಗೋತಾ ಇಲ್ಲ. ಸೊ ನೀವು ತುಂಬ ನೊಂದಿದ್ದೀರಾ ಈ ವಿಷಯವಾಗಿ. ಫ್ಯಾಮಿಲಿ ಫ್ರೆಂಡ್ಸ್ ಆ್ಯಂಡ್ ಗೈಡ್ಸ್, ಸೊ ನಿಮಗೆ ಈಗ 6 ಮಂತ್ಸ್ ನಾನು ಆಗಲೇ ಹೇಳಿದಾಗೆ ಸ್ವಲ್ಪ ಕಷ್ಟ ಇರೋದ್ರಿಂದ ನಿಮಗೆ ಸಪೋರ್ಟ್ ಬೇಕಾಗುತ್ತೆ, ನಿಮ್ಮ ಫ್ಯಾಮಿಲಿ ಕಡೆಯಿಂದ, ನಿಮ್ಮ ಫ್ರೆಂಡ್ಸ್ ಕಡೆಯಿಂದ, ನೀವು ನಂಬುವ ದೈವದ ಕಡೆಯಿಂದ. ಸೊ ಪ್ರೇಯರ್ಸ್ ಮಾಡಿ ಎಲ್ಲ ಸರಿ ಹೋಗುತ್ತೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಬಟ್ 6 ಮಂತ್ಸ್ ಆದ ನಂತರ ಸರಿ ಹೋಗುತ್ತೆ, ಹಾಗೆ ರೀಡಿಂಗ್ ಬರ್ತಾ ಇದೆ. ಸೊ ಕೊನೆಯದಾಗಿ ಈ ಒಂದು ಕಾರ್ಡ್ ಪೈಲ್ನ ಯಾರು ಸೆಲೆಕ್ಟ್ ಮಾಡಿದ್ದೀರಾ ಅವರ ರೀಡಿಂಗ್ ಮಾಡ್ತೀನಿ. Cups ಬರ್ತಾ ಇದೆ, ಡೆವಿಲ್ ಕಾರ್ಡ್ ಬರ್ತಾ ಇದೆ, ಮ್ಯಾಜಿಷಿಯನ್ ಕಾರ್ಡ್. ಈ ರಿಲೇಷನ್ಶಿಪ್ ತುಂಬ ಟಾಕ್ಸಿಕ್ ಆಗಿ ಕಾಣ್ತಾ ಇದೆ. ನಿಮ್ಮ ಪಾರ್ಟ್ನರ್ ಸುಳ್ಳು ಹೇಳೋದು, ಮೋಸ ಮಾಡೋದು ಇದೆಲ್ಲ ಮಾಡ್ತಾ, ಮ್ಯಾನ್ಯುಪುಲೇಷನ್ ತುಂಬಾ ಕಾಣ್ತಾ ಇದೆ. ಹಾಗೂ ಕೆಟ್ಟ ಬುದ್ಧಿ, ನಿಮ್ಮ ರಿಲೇಷನ್ಶಿಪ್ ಹಾಳಾಗ್ತಾ ಇದೆ ಅವರಿಂದಾನೇ, ಅವರ ಬುದ್ಧಿ ಹಾಳಾಗ್ತಾ ಇದೆ, ಅವರ ಯೋಚನೆ ಹಾಳಾಗ್ತಾ ಇದೆ, ಹಾಗೆ ಬರ್ತಾ ಇದೆ. ಅದಾದ ನಂತರ ಫಿಯರ್, ನಿಮಗೆ ಭಯ ಇದೆ ಏನೋ ಆಗೋಗುತ್ತೆ ಅನ್ನುವಂಥ ಭಯ ಇದೆ. ಹಾಗೂ ಡಿಸೆಪ್ಷನ್, ನಾನಾಗಲೇ ಹೇಳಿದ್ನಲ್ಲ, ತುಂಬ ನೆಗೆಟಿವಿಟಿ ಇದೆ ಕಾರ್ಡ್ ಸ್ಪ್ರೆಡ್ನಲ್ಲಿ. ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ರಿಲೇಷನ್ಶಿಪ್ಪೇ ಇದು.
ಯಾಕೆಂದ್ರೆ ನಿಮ್ಮ ಪಾರ್ಟ್ನರ್ ನಿಮಗೆ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ, ವ್ಯಾಲ್ಯೂ ಮಾಡ್ತಾ ಇಲ್ಲ. ಅದೇ ಆಗಿರೋದು, ಡೆವಿಲ್ ಬರ್ತಾ ಇದೆ. ಅಗೇನ್ ಇಟ್ಸ್ ಅ ಡೆವಿಲ್, ದಿಸ್ ಇಸ್ ಅ ಡೆತ್ ಕಾರ್ಡ್, ಡೆತ್ ಆ್ಯಂಡ್ ಡೆವಿಲ್ ಬರ್ತಾ ಇದೆ. ತುಂಬ ಪ್ರಾಬ್ಲಮ್ಸ್ ಇದೆ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಈ ವರ್ಷ, ಅಂದರೆ ಇವತ್ತಿನಿಂದ 6 ತಿಂಗಳವರೆಗೂ ತುಂಬ ಪ್ರಾಬ್ಲಮ್ಸ್ ಇದೆ. ಅಕಸ್ಮಾತ್ ನೀವು ಈ ವ್ಯಕ್ತಿನ ಮದುವೆ ಆಗಿಲ್ಲ ಅಂದರೆ ಯೋಚನೆ ಮಾಡಿ, ಬಿಕಾಸ್ ಅಷ್ಟು ಈಸಿಯಾಗಿಲ್ಲ ಇವ್ರ ಜೊತೆ ಇರೋಕ್ಕೆ. ಲೈಕ್ ಸಿ, ಭಯದಲ್ಲಿ ನೀವು ರಿಲೇಷನ್ಶಿಪ್ನಲ್ಲಿ ಇರೋದ್ರಲ್ಲಿ ಏನು ಅರ್ಥ ಇದೆ ಅಲ್ವಾ? ಆ್ಯಂಡ್ ನಿಮ್ಗೆ ಎಷ್ಟೋ ಸಲ ಈ ರಿಲೇಷನ್ಶಿಪ್ಪಿಂದ ಆಚೆ ಹೋಗಬೇಕು ಅಂತ ಅನಿಸಿದೆ, ಮುಂಚೆನೂ ಅನಿಸಿದೆ. ಆ್ಯಂಡ್ ಪ್ರೆಸೆಂಟ್ ಅವ್ರು ನಿಮ್ಗೆ ಏನೂ ಅಟೆನ್ಷನ್ ಕೊಡ್ತಾ ಇಲ್ಲ, ಅಂದರೆ ಇದ್ದರೂ ಇಲ್ಲದ ಹಾಗೆ ಒಂದು ಫೀಲ್ ನಿಮಗೆ ಕೊಟ್ಟಿದ್ದಾರೆ. ಸರಿಯಾಗಿ ಮಾತಾಡೋದಿಲ್ಲ, ಸರಿಯಾಗಿ ರಿಯಾಕ್ಟ್ ಮಾಡೋದಿಲ್ಲ, ಸಪೋರ್ಟ್ ಮಾಡೋದಿಲ್ಲ. ಮ್ಯಾಜಿಷಿಯನ್ ಬರ್ತಾ ಇದೆ. ಸೊ ಅವರು ತುಂಬಾ ಹೈಡ್ ಮಾಡ್ತಾ ಇದ್ದಾರೆ, ಸೀಕ್ರೆಟ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ, ಹಾಗೂ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಗಾಸಿಪಿಂಗ್ ನಡೀತಾ ಇದೆ, ಜನರು ಮಾತಾಡ್ಕೊಳ್ತಾ ಇದ್ದಾರೆ, ಹಾಗೂ ಕೆಟ್ಟ ಕೆಟ್ಟದಾಗೆಲ್ಲ ವಿಷಯಗಳು ನಿಮ್ಮ ರಿಲೇಷನ್ಶಿಪ್ಗೆ ವಿರುದ್ಧವಾಗಿ ನಡೀತಾ ಇದೆ. ಸೊ ಇಲ್ಲೇನಂದರೆ, ಅಕಸ್ಮಾತ್ ನೀವು ಈ ವ್ಯಕ್ತಿನ ಮದುವೆ ಆಗಿದ್ದೀರಾ, ಯೋಚನೆ ಮಾಡಿ. ಬಿಕಾಸ್ ಇದು ಟಾಕ್ಸಿಕ್ ಆಗಿದೆ, ತುಂಬ ವಿಷಕಾರಿಯಾಗಿದೆ ರಿಲೇಷನ್ಶಿಪ್. ನೀವು ಅಷ್ಟು ಖುಷಿಯಾಗಿರೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನಿಮ್ಮ ಪಾರ್ಟ್ನರ್ ತುಂಬ ಬದಲಾಗಿದ್ದಾರೆ. ಲೆಟ್ಸ್ ಸೇ ನೀವು ಮದುವೆ ಆಗಿಲ್ಲ ಇನ್ನು, ಯೋಚನೆ ಮಾಡಿ. ಬಿಕಾಸ್ ಈ ವ್ಯಕ್ತಿ ಜೊತೆ ನೀವು ಇರೋಕ್ಕೆ ಸಾಧ್ಯ ಇಲ್ಲ, ಅವ್ರು ನಿಮಗೆ ಬರೀ ನೋವೇ ಕೊಡ್ತಾರೆ. ಓಕೆ, ಅದು ನಿಮ್ಮ ರೀಡಿಂಗ್ ಆಗಿತ್ತು. ನಾನು ಫ್ಯೂಚರ್ ಕೂಡ ಇದೇ ಎನರ್ಜಿ ನೋಡ್ತಾ ಇದ್ದೀನಿ, ಅಷ್ಟು ಬೆಸ್ಟ್ ಆಗಿಲ್ಲ ಫ್ಯೂಚರ್. ಏನಿದೆಯೋ ಅದನ್ನು ಹೇಳ್ತೀನಿ ಕಾರ್ಡ್ಸ್ನಲ್ಲಿ. ನಿಮ್ಗೆ ಇದು ರೆಸೊನೇಟ್ ಆಗ್ತಾ ಇಲ್ಲ ಅಂದರೆ ಯು ಕ್ಯಾನ್ ಲೆಟ್ ಗೋ. ಆದರೆ ಸತ್ಯ ಕಹಿಯಾಗಿರುತ್ತೆ ಎಷ್ಟೋ ಸಲ, ಅದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಲೈಕ್ ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ, ಅಂದರೆ ನಾವು ಅಲ್ಲೇ ಇದ್ದುಬಿಡ್ತೀವಿ. ಅದೇ ಒಂದು ಕೊಂಪೆಲೋ ಅಥವಾ ಒಂದು ಹಳ್ಳದಲ್ಲೋ ಬಿದ್ದುಬಿಡ್ತೀವಿ. ಸೊ ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಳಿ. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್ ಆ್ಯಂಡ್ ನಮಸ್ಕಾರ. ಥ್ಯಾಂಕ್ ಯು.